ಬಿಸ್ನೆಸ್ ಅಲ್ಲಿ ಜನ ಸಂಪಾದನೆ ಮಾಡೋದು ಎಷ್ಟು ಮುಖ್ಯ ಅಂಡ್ ಹೆಂಗೆ ಸಂಪಾದನೆ ಮಾಡೋದು? ನಾವು ಕ್ವಾಲಿಟಿ ಚೆನ್ನಾಗಿ ಕೊಡ್ಬೇಕು ಸರ್, ಮೇಂಟೈನ್. ನಮ್ದು ಅವಾಗಿಂದನೂ ನಮಗೆ ಕಸ್ಟಮರ್ಸ್ ಅಡ್ವರ್ಟೈಸ್ಮೆಂಟ್, ಒಬ್ಬರು ಬಂದ್ರೆ ಇನ್ನು 4 ಜನನ ಕರ್ಕೊಂಬರ್ತಾರೆ ಅವರಲ್ಲಿ. ಇಷ್ಟೊಂದು ಫೇಮಸ್ ಆಗಕ್ಕೆ, ಇಷ್ಟೊಂದು ಜನ ಬರಕ್ಕೆ ಏನ್ ಮೇನ್ ಕಾರಣ ಅಂತ? ನಮ್ದು ಇವತ್ತು ಎಣ್ಣೆ ಯೂಸ್ ಮಾಡಿದ್ರು, ನಾಳೆ ಯೂಸ್ ಮಾಡಲ್ಲ ನಾವು. ಓಕೆ, ನೀವು ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದ್ರು ನಿಮ್ದೇ ಓನ್ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡೋದು ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಅದೇ ಓನ್ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು. ಇವಾಗ 10 ವರ್ಷ ದುಡಿಯೋದು ಒಂದೇ, 5 ಇಯರ್ಸ್ ದುಡಿಯೋದು ಒಂದೇ ಸರ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನೀವ ಮಲ್ಲೇಶ್ವರಂ ಅಲ್ಲಿ ಇರುವಂತ ಶ್ರೀ ಮೂಕಾಂಬಿಕ ಸ್ವೀಟ್ಸ್ ಅಂಡ್ ಖಾರ ಸೆಂಟರ್ಗೆ ಬಂದಿದ್ದೀನಿ. ಇಲ್ಲಿ ಬರೀ ಸ್ವೀಟ್ಸ್ ಮತ್ತೆ ಬೇಕರಿ ಸಿಗುವಂತ ಐಟಮ್ಸ್ ಮಾತ್ರ ಸಿಗಲ್ಲ, ಇಲ್ಲಿ ಇಡ್ಲಿ ಸಿಗುತ್ತೆ, ಮಸಾಲಾ ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ, ಮಸಾಲ ವಡೆ ಸಿಗುತ್ತೆ, ಸಮೋಸ ಸಿಗುತ್ತೆ, ಬಜ್ಜಿ ಬೋಂಡ ಪ್ರತಿಯೊಂದು ಸಿಗುತ್ತೆ. ಅಂಡ್ ಇಲ್ಲಿ ಸಿಗುವಂತ ಪ್ರತಿಯೊಂದು ಐಟಮ್ ತುಂಬಾನೇ ಸ್ಪೆಷಲ್, ಯಾಕಂದ್ರೆ ಇವೆಲ್ಲ ಕೂಡ ಹೋಮ್ ಮೇಡ್, ನಿಮ್ಮ ಕಣ್ಣು ಮುಂದೆ ಎಲ್ಲ ಕೂಡ ಪ್ರಿಪೇರ್ ಮಾಡ್ತಾರೆ. ನಾನು ಇವತ್ತು ಇವರ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮಾತಾಡ್ಸೋಣ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲತಾ. ಓಕೆ, ನಿಮ್ಮ ವಯಸ್ಸು? 48. ಓಕೆ ಓಕೆ. ನಿಮ್ಮ ಬೇಕರಿ ಏನೇನು ಮಾಡ್ತಾ ಇದ್ದೀರಾ ಮೇಡಮ್? ಬೆಣ್ಣೆ ಮುರುಕು, ತೆಂಗಳು, ಕೋಡ್ಬಳೆ ನಿಪ್ಪಟ್ಟು, ಸ್ವೀಟ್ಸು, ಪ್ರತಿಯೊಂದು ಸ್ವೀಟ್ಸು ಸಿಗುತ್ತೆ ನಿಮಗೆ. ಕಜ್ಜಾಯ, ಕರ್ಜಿಕಾಯಿ, ಮತ್ತೆ ಮದುವೆ ಫಂಕ್ಷನ್ಗಳಿಗೆಲ್ಲ ಗೋಪುರಗಳು ಮಾಡ್ತೀವಿ, ಸಕ್ಕರೆ ಹಚ್ಚಿ ಮಾಡ್ತೀವಿ, ರವೆ ಉಂಡೆ ಮಾಡ್ತೀವಿ ಹಬ್ಬ ಟೈಮಲ್ಲೆಲ್ಲ, ಎಲ್ಲ ಟೈಪು ಸಿಗುತ್ತೆ. ಮತ್ತೆ ಖಾರ ಬಂದಿ ಮಿಕ್ಸ್ಚರ್, ಸಂಜೆ ಟೈಮ್ ಆದರೆ ಮಸಾಲಾ ಇಡ್ಲಿ, ಆಲೂಗಡ್ಡೆ ಬೋಂಡ, ಬಜ್ಜಿ, ಉದ್ದಿನ ವಡೆ, ಮಸಾಲ ವಡೆ, ಆ ತರದೆಲ್ಲ ಸಿಗುತ್ತೆ. ಪ್ರತಿಯೊಂದು ಐಟಮ್ ನೀವೇ ಇಲ್ಲೇ ರೆಡಿ ಮಾಡೋದು? ಎಲ್ಲ ರೆಡಿ ಮಾಡೋದು. ಸ್ವೀಟ್ಸ್ ಕೂಡ ನೀವೇ? ಸ್ವೀಟ್ಸ್ ನಾವೇ ಮಾಡೋದು. ಓ, ಅದು ಎಲ್ಲಿ ಇಲ್ಲೇ ಮಾಡ್ತೀರಾ? ಎಲ್ಲ ಇಲ್ಲೇನೆ, ಬಾನೆ ಬೆಳಗ್ಗೆ ಟೈಮ್ ಅಂದ್ರೆ ನಿಮ್ಗೆಲ್ಲ ಸಿಗುತ್ತೆ. ಸ್ವೀಟ್ಸ್ ಖಾರ ಎಲ್ಲ ಬೆಳಗ್ಗೆ 8 ಗಂಟೆಗೆ ನಾವು ಓಪನ್ ಮಾಡೋದು, ನಾವು ಕ್ಲೋಸ್ ಮಾಡೋದು 9:30. ಬೆಳಗ್ಗೆ 8 ರಿಂದ 1 ಗಂಟೆವರೆಗೂ ಖಾರ ಸ್ವೀಟ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಸಂಜೆ 3 ಗಂಟೆಯಿಂದ ರಾತ್ರಿ 8:30 ಬಜ್ಜಿ ಬೋಂಡ ಮಸಾಲಾ ಇಡ್ಲಿ ಅದೆಲ್ಲ ಮಾಡ್ತಾ ಇರ್ತಾರೆ. ಬಿಸಿ ಬಿಸಿ ನಿಮ್ಗೆ ಏನೇ ಬೇಕಂದ್ರೆ ಬಿಸಿ ಬಿಸಿ, ಆ ಟೈಮ್ ಬಂದ್ರೆ ಏನ್ ಸಿಗುತ್ತೋ ಅದೆಲ್ಲ ಬಿಸಿ ಇರುತ್ತೆ. ನಿಮ್ ಕಣ್ ಮುಂದೆ ನೀವೆಲ್ಲ ಇದು ಮಾಡೋಂಗಿಲ್ಲ, ಎಲ್ಲ ಇಲ್ಲೇ ಮಾಡೋದು, ಹೊರಗಡೆ ಎಲ್ಲೂ ಇಲ್ಲ, ಇಲ್ಲೇ ಮಾಡ್ತೀವಿ, ಇಲ್ಲೇ ಮಾಡೋದು. ಅಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದೆ? ನಾನು, ನನ್ನ ಮಗ, ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಮಾಡೋದು. ಸೂಪರ್. ನೀವು ಇಡೀ ಫ್ಯಾಮಿಲಿ ಕೂಡ ಈ ಬಿಸ್ನೆಸ್ ಅಲ್ಲಿ ಮಾಡ್ಕೊಂಡಿದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ ಅನ್ಬಿಟ್ಟು. ಓಕೆ, ಈಗ ತಾನೇ ನಿಮ್ ಶ್ರೀಮತಿ ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಅವ್ರು ಹೇಳಿದ್ರು ತುಂಬಾ ವರ್ಷ, 87 ವರ್ಷ, 87 ಇಯರ್ಸ್ ನಮ್ ಬಾಸ್ ಪ್ರಧಾನ ಅಂತ ಅನ್ಬಿಟ್ಟು ನಮ್ 1937 ಇಸ್ವಿ ಓಪನ್ ಆಗಿದ್ದು ಮಲ್ಲೇಶ್ವರಂ ಅಲ್ಲಿ. ಓಕೆ, ಸಾಯಿಬಾಬಾ ದೇವಸ್ಥಾನ ಎದುರಿಡಮಕ್ಕೆ ಓಕೆ ಪ್ರಧಾನ್ ಬೇಕರಿಯಿಂದ ಓಪನ್ ಆಗಿದ್ದು. ಓಕೆ, ಈ ರೋಡ್ 4th ಕ್ರಾಸ್ಗೆ ಶಿಫ್ಟ್ ಆಗಿದ್ದು 1984 June 26 ಓಪನ್ ಆಗಿದ್ದು ಈ ರೋಡಲ್ಲಿ. ಓಕೆ, ಅವಾಗಿಂದ ಈ ಇದು ಇನ್ಚಾರ್ಜ್ ನಮಗೆ ಬಿಟ್ರು ನೋಡ ಕಡೆ ಅಂತ ಅಂದ್ಬಿಟ್ಟು. ಓಕೆ, ಇವಾಗ 15 ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ. ಓಕೆ ಓಕೆ ಸರ್. ಓಕೆ, ನನ್ನ ಒಂದು ಮೇನ್ ಮೊದಲನೇ ಕ್ವಶನ್ ಏನಂದ್ರೆ, ಇಷ್ಟು ನಾನು ಯಾವಾಗ ನೋಡಿದಾಗ ಮೊನ್ನೆನೂ ಬಂದಿದೆ, ತುಂಬಾ ಯಾವಾಗ ಕ್ರೌಡ್ ಬರ್ತಾ ಇರ್ತಾರೆ. ಓಕೆ, ಇಷ್ಟೊಂದು ಫೇಮಸ್ ಆಗಕ್ಕೆ, ಇಷ್ಟೊಂದು ಜನ ಬರಕ್ಕೆ ಏನ್ ಮೇನ್ ಕಾರಣ ಅಂತ? ನಮ್ದು ಏನು ಇದು ಅಂತಂದ್ರೆ ಒಳ್ಳೆ ಎಣ್ಣೆ. ಓಕೆ, ಕಡ್ಲೆ ಹಿಟ್ಟು ಓನ್ ಆಗಿ ಡ್ರೈ ಬೆಳೆ ನಮ್ದು. ಇವಾಗಿನ ಅವನ ಬಾಸ್ ಇದ್ರಾಗಿಂದನೂ ಮಯೂರ್ ಅಂತ ಅಂದ್ಬಿಟ್ಟು ಡ್ರೈ ಬೆಳೆ ತಂದು ಬೀಸಿ ಇದು ಮಾಡೋದು. ನಮ್ದು ಇವತ್ತು ಎಣ್ಣೆ ಯೂಸ್ ಮಾಡಿದ್ರು ನಾಳೆ ಯೂಸ್ ಮಾಡಲ್ಲ ನಾವು. ಓಕೆ, ಆ ಟೇಸ್ಟ್ ಮೇಲೆ ಕಸ್ಟಮರ್ಸ್ ಇವತ್ತಲ್ಲ ಅದೇ ಕ್ವಾಲಿಟಿನೂ ಅವಾಗಿಂದನೂ ಇವಾಗ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ. ಓಕೆ ಸರ್, ಅದೇ ಕಸ್ಟಮರ್ಸ್ಗಳು ನಮಗೆ ಇವಾಗ ಹಳೆ ಕಸ್ಟಮರ್ಸ್ಗಳೆಲ್ಲ. ಓಕೆ ಓಕೆ, ಅದರಿಂದ ಒಳ್ಳೆ ಕಸ್ಟಮರ್ಸ್ ನಮಗೆ ಬರ್ತಾ ಇರ್ತಾರೆ. ಆಮೇಲೆ ಒಬ್ಬರು ತಿಂದವ್ರು ಇನ್ನೊಬ್ರಿಗೆ ಹೇಳ್ಬಿಟ್ಟು ಅವ್ರು ಇದು ಮಾಡಿ ನಮಗೆ ಕ್ರೌಡ್ ಹಂಗೆ ಒಬ್ಬರಿಗೇನೊಬ್ರು ಕ್ರೌಡ್ ಆಗಿ ಸಾಯಂಕಾಲ ಹೊತ್ತು ಸಂಜೆ ಹೊತ್ತು ಮಸಾಲೆ ಇಡ್ಲಿ 3 ಗಂಟೆಯಿಂದ ವಡೆ ಬಜ್ಜಿ ಬೋಂಡ ಬಳೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಬೋಂಡ ಇದೆಲ್ಲ ಬಿಸಿ ಬಿಸಿಯಾಗಿ ಅವಾಗ ಅವಾಗ ಒಂದು ಐಟಮ್ ಆದ್ಮೇಲೆ ಒಂದು ಐಟಮ್ ಹಂಗೆ ಕೊಡ್ತಾ ಬರ್ತಾ ಇರ್ತೀವಿ. ಓಕೆ, ಬೆಳಗ್ಗೆ 8:30 ಓಪನ್ನು, ಬೆಳಗ್ಗೆ ಸ್ಟಾರ್ಟಿಂಗೆ ಬೆಣ್ಣೆ ಮುರುಕು, ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ, ತೇಂಗೋಳು. ತೇಂಗೋಳು ಅಂದ್ರೆ ನಮ್ಮಲ್ಲಿ ಫೇಮಸ್. ನಮ್ಮ ಓಪನ್ ಆಗಿದೆ ಬೆಣ್ಣೆ ಮುರುಕು ತೇಂಗೋಳು ಅಂತಂದ್ರೆ ಬೆಂಗಳೂರಿಗೆ ನಮ್ದೇ, ನಮ್ಮ ಬಾಸ್ ಅವರೇ ಸ್ಟಾರ್ಟ್ ಮಾಡಿದ್ದ ಅವಾಗ. ಓಕೆ ಓಕೆ, ತೇಂಗಳು ಅನ್ನೋದು ತೇಂಗಳು ಬೆಣ್ಣೆ ಮುರುಕು ಇವಾಗಲೂ ಯಾರೂ ಈ ಐಟಮ್ ಕೊಡಕ್ಕೆ ಯಾರು ಕೊಡಲ್ಲ. ಈಗ ಎಲ್ಲ ಕೊಡೋರು ಏನು ಅಂದರೆ ಬೇಕರಿಗಳಲ್ಲಿ ಮೈದಾ ಹಿಟ್ಟಂದು ಬೇಯಿಸ್ಬಿಟ್ಟು ಕೊಡ್ತಾರೆ ಅಷ್ಟೇ ಹೊರತನು. ಈಗ ನಮ್ಮಲ್ಲಿ ಒರಿಜಿನಲ್ ಐಟಮ್ ಯಾರು ಕೊಡಲ್ಲ. ಒರಿಜಿನಲ್ ಐಟಮ್ ಬೇಕು ನಮ್ಮ ಹತ್ರ ಬರಬೇಕು, ಉದ್ದಿನ ಬೆಳೆ ಹುರಿದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಇದು ಮಾಡಿ ಕೊಡ್ತೀವಿ. ನಮ್ಮವೆಲ್ಲ ಡಬಲ್ ಆರ್ಸು, IR8
ಒರಿಜಿನಲ್ ಐಟಮ್. ಓಕೆ ಸರ್. ಅದರಿಂದ ಜನ ಏನ್ ಮಾಡ್ತಾರೆ, ತಿಂದು ಒಂದ್ಸರಿ ತಿಂದವರು ನೆಕ್ಸ್ಟ್ ಕಸ್ಟಮರ್ಸ್ ಅವರೇ ನಮಗೆ. ಓಕೆ ಸರ್. ಓಕೆ ಓಕೆ. ಹಾಯ್ ಬ್ರೋ. ಹಾಯ್ ಸರ್. ನಿಮ್ಮ ಹೆಸರು? ಶರತ್ ಅಂತ ಸರ್. ನನ್ನ ಹೆಸರು. ಓಕೆ ಓಕೆ. ಈಗ ತಾನೇ ನಿಮ್ಮ ತಾಯಿ ತಂದೆ ಇಬ್ಬರ ಹತ್ರ ಮಾತಾಡ್ತೀವಿ, ಅವ್ರು ಅವಾಗಿಂದ ಹೇಳ್ಕೊಬಂದು ಇವರು ಬಿಸ್ನೆಸ್ ಬಗ್ಗೆ ಎಲ್ಲ. ಸೊ ಅಂದ್ರೆ ನೀವು ಅವ್ರಿಗೆ ಸಪೋರ್ಟ್ ಗಿದ್ದೀರಾ ಅಂತ ಹೇಳ್ತಾ ಇದ್ದೀವಿ ನೀವು? ಹೌದು ಸರ್. ಓಕೆ. ಅಂದ್ರೆ ನೀವು ಬೇರೆ ಏನು ಕೆಲಸ ಮಾಡಲ್ಲ ಸರ್? ಬೇರೆ ಏನು ಕೆಲಸ ಇಲ್ಲ ಸರ್, ಇದೇ ಕೆಲಸ. ಫಸ್ಟ್ TVS ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅದು ಬಿಟ್ಟು ಇವಾಗ ಓನ್ ನಮ್ದೇ ಅಂಗಡಿ ಇರ್ಬೇಕಾದ್ರೆ ಅದರಲ್ಲೇ ಕೆಲಸ. ಓಕೆ. ಅಂದ್ರೆ ಬೇರೆ ಕಡೆ ವರ್ಕ್ ಮಾಡ್ತಿದ್ದವರು ಈಗ ಬಂದು ತಂದೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಹಂಗಾರೆ ನೀವು ನನ್ನ ಮೇನ್ ಕ್ವಶನ್ ಏನಂದ್ರೆ, ನೀವು ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೂ ನಿಮ್ದೇ ಓನ್ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ನಮ್ದ್ರಲ್ಲೂ ಬೇರೆ ಕಡೆ ಕೆಲಸ ಮಾಡಬೇಕು ಅಂದ್ರೆ ಕಷ್ಟ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡಬೇಕು, ಮತ್ತೆ ನಾವು ಎಷ್ಟೇ ಕಷ್ಟಪಟ್ಟಿದ್ರು ಅಷ್ಟು ಅಮೌಂಟ್ ನಮಗೆ ಸಿಗೋದಿಲ್ಲ. ಇವಾಗ ನಾವು 1,000 ರೂಪಾಯಿ ದುಡಿದ್ರು ನಮಗೆ ಸಿಗೋದೇ 100 ರೂಪಾಯಿ. ಅದೇ ನಾವು ಇಲ್ಲಿ ಓನ್ ಬಿಸ್ನೆಸ್ ಆದರೆ ಇಲ್ಲಿ 1,000 ರೂಪಾಯಿ ದುಡಿದ್ರೆ 2,000 ರೂಪಾಯಿ ಲಾಭ ಮಾಡೋಣ. ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ಬೇಜಾರು ವ್ಯತ್ಯಾಸ. ಓಕೆ. ಅದೇ ಓಕೆ. ಅದೊಂದು ಮೇಜರ್ ಡಿಫ್ರೆನ್ಸ್. ಮೇಜರ್ ಡಿಫ್ರೆನ್ಸ್ ಸರ್. ಮತ್ತು ಏನಂದರೆ ಇವಾಗಿನ ಕಾಲದಲ್ಲೆಲ್ಲ ಇವಾಗ ಯಾರು ಓನ್ ಬಿಸ್ನೆಸ್ ಮಾಡ್ತಾ ಇಲ್ಲ, ಎಲ್ಲ ಕೆಲಸ ಕೆಲಸ ಅಂತ ಹೋಗ್ತಾ ಇದ್ದಾರೆ. IT ಫೀಲ್ಡು ಬೇರೆ ಬೇರೆ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ. ಅದೇ ಓನ್ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು. ಇವಾಗ 10 ವರ್ಷ ದುಡಿಯೋದು ಒಂದೇ, 1 ಇಯರ್ಸ್ ದುಡಿಯೋದು ಒಂದೇ ಸರ್. ಓಕೆ ಓಕೆ. ನಿಮ್ಮ ಪ್ರಕಾರ ಬಿಸ್ನೆಸ್ಸೇ ಬೆಸ್ಟು? ಬಿಸ್ನೆಸ್ಸೇ ಬೆಸ್ಟು. ಅದಕ್ಕೋಸ್ಕರ ನೀವು ನಿಮ್ಮ ಈ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡು ಇದರಲ್ಲೇ ಹೆಲ್ಪ್ ಮಾಡ್ಕೊಂಡಿದ್ದೀರಾ? ಓಕೆ ಓಕೆ ಓಕೆ. ನಿಮ್ಮ ಈ ಶಾಪ್ ಬಗ್ಗೆ ಎಲ್ಲ ನಿಮ್ಮ ತಂದೆಯವರಾಗಿರ್ಬೋದು, ತಾಯಿಗಿರ್ಬೋದು ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ನೀವು ಬಿಸ್ನೆಸ್ ಬಗ್ಗೆ ಎಷ್ಟು ಹೇಳ್ತಿರೋದು ನಾನು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಹೆಂಗೆ ಅಂದರೆ ಈಗಿಂದಲ್ಲಿ ತುಂಬ ಜನ ಅವರು ಏನೋ ಓದಿರ್ತಾರೆ, ಬೇರೆ ಏನೋ ಕೆಲಸ ಮಾಡ್ತಾರೆ, ಕೆಲಸ ಹುಡುಕ್ತಾ ಇರ್ತಾರೆ, ಕೆಲಸ ಸಿಗ್ತಾ ಇರಲ್ಲ. ಬಟ್ ಬಿಸ್ನೆಸ್ ಮಾಡ್ಕೋಬೇಕು ಅಂದಾಗ ಅವ್ರಿಗೆ ಅಷ್ಟೊಂದು ಧೈರ್ಯ ಸಾಗಲ್ಲಲ್ಲ, ಏನೋ ಸ್ವಲ್ಪ ಏನೋ ಒಳಗೆ ಏನೋ ಒಂಥರ ಇರುತ್ತೆ, ಹೆಂಗೆ ಸ್ಟಾರ್ಟ್ ಮಾಡೋದು, ಧೈರ್ಯ ಎಲ್ಲಿ ಅಂತ. ಸೊ ಅಂಥವ್ರಿಗೋಸ್ಕರ ನಿಮ್ಮ ವಿಡಿಯೋ ನೋಡಿ, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ತಂದೆ ತಾಯಿ ಮಾತಾಡೋದು ಕೇಳಿ, ಅವ್ರು ಏನಾದರೂ ಚಿಕ್ಕದಾಗ ಒಂದು ಬೇಕರಿ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಬೇರೆ ಏನೋ ಬಿಸ್ನೆಸ್ ಮಾಡೋದಾಗಿರ್ಬೋದು, ಆ ಥರ ಮುಂದೆ ಹೋಗಬೇಕು ಅಂದಾಗ ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನೋ ಒಂದು ಟಿಪ್ಸ್ಗಳಾಗಿರ್ಬೋದು ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇವಾಗಿನ ಸಜೆಷನ್ ಅಂದರೆ ಸರ್, ಇವಾಗ ಒಂದು ಚಿಕ್ಕ ಚಿಕ್ಕ ಅಂಗಡಿ ಫಸ್ಟು ಫುಟ್ಪಾತಲ್ಲಿ ಶುರು ಮಾಡಿ, ಅದಾದಮೇಲೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗಿ ಅಂಗಡಿ ಮಾಡಿ ಆ ಥರ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಸರ್. ಯಾಕಂದರೆ ದೊಡ್ಡ ಫಸ್ಟೇ ದೊಡ್ಡ ಅಂಗಡಿ ಎಲ್ಲ ಮಾಡಿ ಕೈ ಸುಟ್ಕೊಳ್ಳೋಕ್ಕಿಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇವಾಗ ಬಜ್ಜಿನೋ ಬೋಂಡನೋ ಆ ಥರ ಚಿಕ್ಕದಾಗಿ ಶುರು ಮಾಡಿದ್ರೆ ಅದು ಬೆಸ್ಟ್ ಅನಿಸುತ್ತೆ ಸರ್. ಯಾಕಂದರೆ ಕಮ್ಮಿ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ನೋಡ್ಬೋದು ಇದರಲ್ಲೆಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ? ಸರ್, ನಮ್ಮದು 87 ಇಯರ್ಸ್. ನೀವು ನಾನು ಈ ಫೀಲ್ಡಿಗೆ ಬಂದು 12 ಇಯರ್ಸ್ ಆಯಿತು. ಓಕೆ, 12 ವರ್ಷದಿಂದ ನೀವು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ. ಓಕೆ, ಈಗ ಯಾರು ಹೊಸದಾಗಿ ಬಿಸ್ನೆಸ್ ಮಾಡೋರು, ಬಿಸ್ನೆಸ್ಸಲ್ಲಿ ನಾನು ಇಂಥ ತಪ್ಪುಗಳು ಮಾಡ್ಬಿಟ್ಟು ನನಗೆ ಸ್ವಲ್ಪ ಕಷ್ಟ ಆಗಿತ್ತು, ಲಾಸ್ ಆಗಿತ್ತು, ಸೊ ನೆಕ್ಸ್ಟ್ ನೀವು ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಇಂಥ ತಪ್ಪುಗಳನ್ನ ಅವಾಯ್ಡ್ ಮಾಡಿ, ಈ ಕಡೆ ವಿಷಯ ಆಗಿರಿ ಅನ್ನೋದು ಏನಂಥ ವಿಷಯಗಳು? ಸರ್, ಮೇನ್ ಅಂದರೆ ಸಾಲ ಜಾಸ್ತಿ ಮಾಡಬಾರ್ದು. ಓಕೆ, ಏನಾಗುತ್ತೆ ಇವಾಗೆಲ್ಲ ತೊಗೊಂಬಂದು, ಇವಾಗ ಎಷ್ಟು ಬೇಕೋ ಎಲ್ಲ ಒಂದು ಸತಿ ಎಲ್ಲ ಬಲ್ಕಲ್ಲಿ ತೊಗೊಂಬಂದು ಮಡಿಕೋಬೇಕು. ಅದು ಏನಂದರೆ ಇವಾಗ ದುಡ್ಡು ಸಿಕ್ತು ಅಂದ್ಬಿಟ್ಟು ಹೋಗಿ ಇಸ್ಪೀಟ್ ಆಡೋದು, ಎಣ್ಣೆ ಹೊಡೆಯೋದು, ಆ ಥರನೂ ಮಾಡೋದು ತಿರ್ಗ ಲಾಸ್ ಆಗೇ ಆಗುತ್ತೆ. ಮತ್ತು ಅದರನ್ನೇ ಕೂಡಿಕ್ಕೆ ನೆಕ್ಸ್ಟು ಫರ್ದರ್ ಡೆವಲಪ್, ಇವಾಗ ಏನಂತೀವಿ ಒಂದು ಅಕ್ಕಿ ಹಾಕಿದ್ರೆ ಇನ್ನೂ ನೆಕ್ಸ್ಟು 100 ಕೆಜಿ ಅಕ್ಕಿ ತೊಗೊಂಡು ಮಾಡ್ತೀವಿ ಅಂತಿರಲ್ಲ, ಅದೇ ಥರ ಪ್ರೊಸೆಸಿಂಗ್ ಮಾಡ್ಕೊಂಡು ಹೋದರೆ ಇಂಪ್ರೂವ್ ಆಗ್ಬೋದು. ಓಕೆ ಓಕೆ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು? ಸರ್, BCOM ಮಾಡ್ಕೊಂಡು. ಓಕೆ, BCOM ಮಾಡಿ ನೀವು ಕೆಲಸ ಬೇಡ ಅಂದ್ಬಿಟ್ಟು ನೀವು ಬಿಸ್ನೆಸ್ ಎಲ್ಲ. ಸರ್, ಓಕೆ ಸರ್, ನಾನು ನೋಡ್ತಾ ಇದ್ದೆ ಅವಾಗಿನ ತುಂಬ ಜನ ಬಂದು ಇಷ್ಟಪಟ್ಟು ತಿಂತಾ ಇದ್ದಾರೆ. ಸರ್, ಏನಂದ್ರೆ ಮೇನ್ ಅಟ್ರಾಕ್ಷನ್ನು ಕಸ್ಟಮರ್ಸಿಗೆ ಹಿಂಗೆ ನಾವು ಟ್ರೀಟ್ ಮಾಡ್ತೀವಿ ಅದೇ ಥರ ಬರ್ತಾರೆ ಸರ್. ಖಂಡಿತ ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅವರು ನಮ್ಗೆ ಅಷ್ಟು ಪ್ರೀತಿಯಾಗಿ ನೀವು ಬಂದಿದ್ದಾರೆ, ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಓಕೆ ಸರ್. ಓಕೆ ಮೇಡಮ್. ಓಕೆ. ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟು ಮಾಡಿದ್ರಿ? ಇನ್ವೆಸ್ಟ್ಮೆಂಟ್ ಎಲ್ಲ ಒಂದು 25,000 ಸ್ಟಾರ್ಟಿಂಗ್ ಡೇಸ್ ಅಲ್ಲಿ 25,000 ಮಾಡ್ತಾರೆ. ಓಕೆ, ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ 25,000 ಸ್ಟಾರ್ಟ್ ಮಾಡಿದಂತ ಬಿಸ್ನೆಸ್, ಇವಾಗ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ? ಅಂದ್ರೆ ಒಂದು ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ, ಖರ್ಚುಗಳು ಅಂತ ಇರುತ್ತಲ್ಲ, ಖರ್ಚು ಅಂದ್ರೆ ಬಂಡವಾಳ ದಿನ ಆಗ್ತಾ ಇರ್ತಾರಲ್ಲ, ಒಂದ್ ದಿನದ ಬಂಡವಾಳ ಎಷ್ಟಿರುತ್ತೆ ಅಂತ? ಹಂಗೆ ಅದೇ ತರ ಮೇಂಟೈನ್ ಆಗ್ತಾ ಇದೆ. ಅಂದ್ರೆ ಒಂದು ಅಂದಾಜು ಅಂತ ಎಷ್ಟಿರ್ಬೋದು ಒಂದ್ ದಿನಕ್ಕೆ? ನಿಮ್ಗೆ ಒಂದ್ ದಿನಕ್ಕೆ ಎಷ್ಟು ಬಂಡವಾಳ ಹಾಕ್ತೀರಾ? ಎಷ್ಟು ಬಂಡವಾಳ ಅಂದ್ರೆ ನಾವೆಲ್ಲ ಒಟ್ಟಿಗೆ ತಂದ್ಬಿಡ್ತೇವೆ, ದಿನದ ಲೆಕ್ಕ ಇಲ್ಲ. ಮಂಡಿಗೆ ಒಂದ್ಸರಿ ತಗೋದ್ರೆ ಎಲ್ಲ ಮಂಡಿನಲ್ಲೇ ಹಾಕೋದು, 15 ಡೇಸ್ಗೆ ಒಂದ್ಸರಿ. ಓಕೆ, ಅಂದ್ರೆ 15 ಡೇಸ್ಗೆ ಒಂದ್ಸತಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ? ಅದೇ. ಓಕೆ, 15 ಡೇಸ್ಗೆ ಒಂದ್ಸತಿ ಒಂದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಮೇಡಮ್? ರಾ ಮೆಟೀರಿಯಲ್ಸ್ ಇಂದ ಒಂದೂವರೆ ಲಕ್ಷ ಬೇಕಾಗುತ್ತೆ. 1,50,000 ಇನ್ವೆಸ್ಟ್ ಮಾಡ್ತೀರಾ? ಓಕೆ ಮೇಡಮ್. ನೀವು 1,50,000 ಇನ್ವೆಸ್ಟ್ ಮಾಡಿ ಒಂದು 15 ಡೇಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ?
ಅದ್ರ ಮೇಲೆ ಒಂದು ಒಂದು ಲಕ್ಷ ಓಕೆ ನೀವು ಎಷ್ಟು ಒಂದು ಎಸ್ಟಿಮೇಟ್ ಒಂದೂವರೆ ಲಕ್ಷ ಇನ್ವೆಸ್ಟ್ ಅದ್ರ ಮೇಲೆ ಒಂದು ಲಕ್ಷ ಪ್ರಾಫಿಟ್ ಅಂತ ಮಾಡ್ತೀರಾ ನಿಮ್ಮ ಖರ್ಚೆಲ್ಲ ಕಳೆದು ಓಕೆ ಮೇಡಮ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಗೌರ್ಮೆಂಟಿಂದ ಏನೇನೆಲ್ಲ ಲೈಸೆನ್ಸ್ ತಗೊಂಡಿದ್ದೀವಿ ಇಲ್ಲ ಲೇಬರ್ ಲೈಸೆನ್ಸು ಫುಡ್ ಲೈಸೆನ್ಸು ಪ್ರತಿಯೊಂದು ಅಂಗಡಿ ಇದು ಲೈಸೆನ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಓಕೆ ಈಗ ಇಷ್ಟು ಬಿಸ್ನೆಸ್ ಆಸ್ಪೆಕ್ಟ್ಸ್ ಎಲ್ಲ ಆಯಿತು. ನಾನು ಇನ್ನೊಂದು ಮುಖ್ಯವಾದ ಕ್ವಶನ್ ಏನು ಅಂದರೆ ತುಂಬ ಜನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಬಟ್ ಬಿಸ್ನೆಸ್ನ ಚೆನ್ನಾಗಿ ರನ್ ಮಾಡೋಕ್ಕೆ ಗೊತ್ತಿರಲ್ಲ ಯಾಕಂದರೆ ಬಿಸ್ನೆಸ್ಸಲ್ಲಿ ಜನ ಬಂದ್ರೇ ಬಿಸ್ನೆಸ್ಸು ಓಕೆ ಜನ ಬರಲಿಲ್ಲ ಬಿಸ್ನೆಸ್ ಕ್ಲೋಸ್ ಮಾಡಬೇಕಾಗುತ್ತೆ ಆ್ಯಂಡ್ ಈಗಿನ ಕಾಲದಲ್ಲಿ ಅಂದರೆ ಜನ ಸಂಪಾದನೆ ಮಾಡೋದು ಅದು ಬಿಸ್ನೆಸ್ಸಲ್ಲಿ ಜನ ಸಂಪಾದನೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿರೋದ್ರಲ್ಲಿ ಬಿಸ್ನೆಸ್ ಅಲ್ಲಿ ಜನ ಸಂಪಾದನೆ ಮಾಡೋದು ಎಷ್ಟು ಮುಖ್ಯ ಅಂಡ್ ಹೆಂಗೆ ಸಂಪಾದನೆ ಮಾಡೋದು? ನಾವು ಕ್ವಾಲಿಟಿ ಚೆನ್ನಾಗಿ ಕೊಡ್ಬೇಕು ಸರ್, ಮೇಂಟೈನ್ ಫಸ್ಟ್ ಮೇನ್ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು. ಒಳ್ಳೆ ಐಟಮ್ ಕೊಟ್ಟರೆ ಬಂದೇ ಬರ್ತಾರೆ. ನಾವು ಯಾವುದು ಅಡ್ವರ್ಟೈಸ್ಮೆಂಟ್ ಆ ಥರ ಏನಿಲ್ಲ, ಈಗಷ್ಟೇ ಇದು ಮಾಡ್ತಾ ಇರೋದು. ನಮ್ದು ಅವಾಗಿಂದನು ನಮಗೆ ಕಸ್ಟಮರ್ಸ್ ಅಡ್ವರ್ಟೈಸ್ಮೆಂಟು, ಒಬ್ಬೊಬ್ರು ಬಂದರೆ ಇನ್ನು ನಾಲ್ಕು ಜನನ ಕರ್ಕೊಂಬರ್ತಾರೆ ಅವರಲ್ಲಿ. ನಾವು ಯಾವತ್ತೂ ಎಲ್ಲೂ ಪೇಪರ್ ಎಲ್ಲ ಕೊಡೋದಾಗಲಿ ಇದ್ರಲ್ಲಿ ಕೊಡೋದಾಗಲಿ ಏನು ಮಾಡಿಲ್ಲ. ನಮಗೆ ಕಸ್ಟಮರ್ಸೇ ನಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೀವು ವರ್ಡ್ ಆಫ್ ಮೌತ್ ಇಂದನೇ ಡಿಪೆಂಡ್ ಆಗಿಲ್ಲ, ಐಟಮ್ ಮಾತ್ರ ಚೆನ್ನಾಗಿ ಕೊಡ್ತೀವಿ, ಕಸ್ಟಮರ್ಸ್ ನಮಗೆ ಇದು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಒಂಥರ. ಓಕೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟರೆ ಅವರು ಒಬ್ಬೊಬ್ರು ನಿಮ್ಮ ಅರ್ಜನೆ ಕೇಳ್ತಾರೆ? ಹೌದು, ಕರ್ಕೊಂಡು ಬರ್ತಾರೆ ಒಂದು ನಾಲ್ಕು ಜನ, ಅವರೇ ಕರ್ಕೊಂಡ್ಬರ್ತಾರೆ, ಇಲ್ಲಾಂದ್ರೆ ರೆಫರ್ ಮಾಡ್ತಾರೆ, ಹಿಂಗೆ ಹೋಗಿ ಚೆನ್ನಾಗಿದೆ ಅಲ್ಲಿ ತಗೊಳ್ಳಿ ಅಂತ ಕಳಿಸ್ತಾರೆ. ಓಕೆ ಮೇಡಮ್, ಓಕೆ. ಆ್ಯಂಡ್ ಇನ್ನೊಂದೇನಂದರೆ ಒಂದು ಬಿಸ್ನೆಸ್ ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ? ನಾವು ಸ್ಟಾರ್ಟ್ ಮಾಡಿರೋದು 85. 85, ಓಕೆ. ಆಲ್ಮೋಸ್ಟ್ ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ನೀವು ಕೆಲವೊಂದು ತಪ್ಪುಗಳು ಮಾಡಿಬಿಟ್ಟು ಅದನ್ನು ನಿಮ್ಗೆ ಲಾಸ್ ಆಗಿರ್ಬೋದು ಬಿಸ್ನೆಸ್ಸಲ್ಲಿ. ಸೊ ಈಗ ನೆಕ್ಸ್ಟ್ ಮುಂದೆ ಇರೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರಲ್ಲ, ನಾನು ಇಂಥ ತಪ್ಪುಗಳು ಮಾಡಿ ನನಗೆ ಸ್ವಲ್ಪ ಲಾಸ್ ಆಗಿದ್ದು ಕಷ್ಟ ಆಗಿತ್ತು, ನೀವು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂದಿದ್ದಾಗ ಇಂಥ ತಪ್ಪುಗಳನ್ನ ಅವಾಯ್ಡ್ ಆಗಿರಿ, ಅವಾಯ್ಡ್ ಮಾಡಿಲ್ಲ, ಈಗ ಇಂಥ ವಿಷಯದ ಹುಷಾರಾಗಿ ಏನಂತಾರೆ? ಏನು ವಿಷಯ ಬಿಸ್ನೆಸ್ ಏನಂದ್ರೆ ಬಿಸ್ನೆಸ್ ಅಂದರೆ ನಾವು ಇರಬೇಕು ಸರ್ ಅಂಗಡಿನಲ್ಲಿ, ನಾವು ಆ ಜಾಗದಲ್ಲಿ ನಾವಿದ್ದು ನಿಂತು ಮಾಡಿಸ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವೇ ನಿಂತು ಮಾಡಿದ್ರೆ ಅಲ್ಲಿ ತಪ್ಪುಗಳು ಜಾಸ್ತಿ ಆಗಲ್ಲ, ಗಮನಿಸ್ತಾ ಇರ್ತೀವಿ ನಾವು, ಅದು ಗಮನಿಸ್ತಾ ಇದ್ರೆ ಅಷ್ಟು ತಪ್ಪಾಗಲ್ಲ. ಓಕೆ, ಅವಾಗ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನಾವು ಬಿಟ್ಟು ಬೇರೆಯವ್ರ ಮೇಲೆ ಬಿಟ್ಟು ಹೋದಾಗ ಅದೇನಾದ್ರೂ ಅವ್ರಿಗೆ ಹೆಂಗಂದ್ರೆ ಕೇರ್ಲೆಸ್ ಆಗಿ ಮಾಡಿದ್ರೆ ಐಟಮು ಹಾಳಾಗುತ್ತೆ, ಬಿಸ್ನೆಸ್ಸು ಹಾಳಾಗುತ್ತೆ. ಒಂದ್ಸರಿ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಯಾರೂ ಬರಲ್ಲ. ಈ ವಿಡಿಯೋ ನೋಡ್ತಿದ್ದವರು ನಿಮ್ಮನ್ನ ಒಂದು ಮಾದರಿಯಾಗಿ ತಗೊಂಡು ನೀವು ಇಷ್ಟು ವರ್ಷದಿಂದ ಇಷ್ಟೊಂದು ಸಕ್ಸಸ್ಫುಲ್ ಬಿಸ್ನೆಸ್ ರನ್ ಮಾಡ್ತಾ ಇದ್ರ, ಸೊ ನಿಮ್ಮನ್ನ ನೋಡ್ಕೊಂಡು ಅವ್ರು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅಂಥವ್ರಿಗೆ ನೀವೇನಾದ್ರು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಕಷ್ಟಪಡ್ಬೇಕು ಸರ್, ಕಷ್ಟಪಟ್ಟು ದುಡಿದ್ರೆ ಎಲ್ಲ ಸಿಗೇ ಸಿಗುತ್ತೆ, ಒಳ್ಳೆ ರೀತಿಲಿ ಇರ್ಬೇಕು ಅಷ್ಟೇ, ಮೋಸ ಮಾಡಬಾರ್ದು, ಒಳ್ಳೆ ರೀತಿಲಿ ಹೋದ್ರೆ ಏನೂ ಇಲ್ಲ, ಆರಾಮಾಗ. ಓಕೆ ಮೇಡಮ್, ನನ್ನ ಇನ್ನೊಂದು ಕೊನೆ ಕ್ವೆಶನ್, ಒಬ್ಬ ನೀವು ಮಹಿಳೆ ಆಗಿ ಇನ್ನೊಬ್ರು ಯಾರು ಮಹಿಳೆಯರಿಗೆ, ತುಂಬ ಜನ ಮಹಿಳೆಯರಿಗೆ ಧೈರ್ಯ ಇರಲ್ಲ ಅದನ್ನ ಬಿಸ್ನೆಸ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಮುಂದೆ ಬರೋಕ್ಕೆ ಧೈರ್ಯ ಇರಲ್ಲ, ನಾನು ಬಿಸ್ನೆಸ್ ಮಾಡ್ಬೇಕಾ ಕಷ್ಟಪಡ್ಬೇಕಾ ಅಂತಿಲ್ಲ. ಸೊ ನೀವು ಮಹಿಳೆಯಾಗಿ ಇಷ್ಟು ವರ್ಷದಿಂದ ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ಈಗೊಂದು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ, ಸೊ ಅಂತ ಮನೇಲಿ ಕೂತು ಈ ವಿಡಿಯೋ ನೋಡ್ತಿರೋ ಮಹಿಳೆಯರಿಗೆ ಏನಾದ್ರು ಸ್ಫೂರ್ತಿಯಾಗಿ ಹೇಳಕ್ ಇಷ್ಟಪಡ್ತೀರಾ? ಸುಮ್ಮನೆ ಮನೇಲಿ ಕೂತ್ಕೊಂಡಿರೋ ಬದಲು ಏನಾದ್ರು ಒಂದು ಮಾಡ್ತಾ ಇದ್ರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ, ಜನಕ್ಕೂ ಒಂದು ಖುಷಿ ಆಗುತ್ತೆ, ಅವ್ರು ತಿಂದು ಇದು ಮಾಡಿದ್ರೆ ಚೆನ್ನಾಗಿದೆ ಅಂದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಆ ಥರ ವೇಸ್ಟ್ ಮಾಡಿದಲ್ಲ ಟೈಮು ಮಾಡಿದ್ರೆ ಒಳ್ಳೇದು. ಆ್ಯಂಡ್ ನಿಮ್ಮ ಈ ಶಾಪ್ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ, ಎಲ್ಲಿ ಬರುತ್ತೆ? ಫೋರ್ತ್ ಕ್ರಾಸ್ ಸರ್, ಸಂಪಿಗೆ ಮೈನ್ ರೋಡು, ಫೋರ್ತ್ ಕ್ರಾಸ್ ಮಲ್ಲೇಶ್ವರಂ, ನಮ್ದು 20/1 ಶ್ರೀ ಮೂಕಾಂಬಿಕಾ ಸ್ವೀಟ್ ಅಂಡ್ ಕಾರ ಕಾರ್ನರ್ ಅಂತ ಬರುತ್ತೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ನಮ್ದು. ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನೀವು ಯಾವ ಥರ ಸಂಪಿಗೆ ಇರೋದು ಮಲ್ಲೇಶ್ವರಂಗೆ ಬಂದಾಗ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಆ್ಯಂಡ್ ಕಾರ ಸೆಂಟರ್ಗೆ ಬನ್ನಿ, ಇಲ್ಲಿ ಪ್ರತಿಯೊಂದು ಅವರೇ ಪ್ರಿಪೇರ್ ಮಾಡ್ತಾರೆ, ನಿಮ್ಮ ಕಣ್ಣು ಮುಂದೆ ಬಿಸಿ ಬಿಸಿಯಾಗಿ ಪ್ರಿಪೇರ್ ಮಾಡಿ ಕೊಡ್ತಾರೆ, ಸ್ವೀಟ್ಸು ಸಹ ಇವರೇ ಪ್ರಿಪೇರ್ ಮಾಡೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಆ್ಯಂಕರ್ ಕಿಶೋರ್.